ಬೊಂಬೈ ಮುಂಬೈ ಮಹಾ ಮಾಯಾ ನಗರಿ. ಬಾಲಿವುಡ್ ಸಿನಿಮಾ ರಂಗವಷ್ಟೇ ಅಲ್ಲ, ದೇಶ ಕಂಡ ಮಹಾಭೂಗತ ಪಾತಕಿಗಳನ್ನು ತನ್ನೊಳಗೆ ಬೆಳೆಸಿದ ಕುಖ್ಯಾತಿ ಕೂಡ ಮುಂಬೈ ನಗರಿಗಿದೆ. ರಾಜಕೀಯ ರಂಗದಲ್ಲಿ ಮಹಾ ರಂಗು ಮೂಡಿಸಿದ ಖ್ಯಾತಿಯು ಈ ಮಾಯಾನಗರಿಗಿದೆ. ಮುಂಬೈನಲ್ಲಿ ಬದುಕಿದವ ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಿದ್ದರೂ ಬದುಕಬಲ್ಲ, ಅಂಥ ಶಕ್ತಿ ನೀಡುವ ತಾಕತ್ತು ಮುಂಬೈ ನಗರಿಗಿದೆ. ಅಂಥ ಮಹಾನಗರಿಯಲ್ಲಿ 60ರ ದಶಕದಲ್ಲಿ ಗುಟುರು ಹಾಕಿ ಗರ್ಜಿಸಿ ನಿಂತ ಹುಲಿಯ ಹೆಸರೇ ಬಾಳಕೇಶವ ಠಾಕ್ರೆ. ಠಾಕ್ರೆ ಹೆಸರು ಕೇಳಿದರೆ ಸಾಕು, ರಾಜ್ಯ ಮಾತ್ರವಲ್ಲ ಕೇಂದ್ರ ಸರ್ಕಾರವು ನಡುಗುವ ಮಟ್ಟಕ್ಕೆ ಶಿವಸೇನೆ ಅನ್ನು ಸಂಘಟನೆ ಕಟ್ಟಿ ಬೆಳೆಸಿದ ಖ್ಯಾತಿ ಬಾಳಸಾಹೇಬ್ ಠಾಕ್ರೆಯವರದ್ದು. ಪತ್ರಿಕೆಯೊಂದರಲ್ಲಿ ಕೇವಲ ಒಬ್ಬ ವ್ಯಂಗ್ಯ ಚಿತ್ರಕಾರನಾಗಿದ್ದ ಬಾಳ ಠಾಕ್ರೆ ಕಡೆಗೊಂದು ದಿನ ಇಡೀ ಮುಂಬೈ ನಗರಿಯೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಕಥೆಯೇ ಒಂದು ರೋಚಕ. ಒಂದಲ್ಲ ಒಂದು ದಿನ ನಾವು ಮಹಾರಾಷ್ಟ್ರವನ್ನು ಆಳುತ್ತೇವೆ ಎನ್ನುತ್ತಲೇ ಶಿವಸೇನೆ ಪಕ್ಷದ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿದ ಬಾಳ ಠಾಕ್ರೆ ಇವತ್ತು ನಮ್ಮ ಮುಂದಿಲ್ಲ. ಅವರು ಬದುಕಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರೋ ಗೊತ್ತಿಲ್ಲ, ಯಾಕಂದರೆ ಅವರ ಕನಸು ಈಗ ನನಸಾಗಿದೆ. ಶಿವಸೇನೆ ಮಹಾರಾಷ್ಟ್ರದ ಅಧಿಕಾರ ಹಿಡಿದಿದೆ. ಸ್ವತಃ ಬಾಳ ಠಾಕ್ರೆಯವರ ಪುತ್ರ ಉದ್ಧವ್ ಠಾಕ್ರೆ ಅಪ್ಪನ ಆಸೆಯಂತೆ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಅಶಾ ಭಾರತೀಯ ಸಂವಿಧಾನ ಬದ್ದಲ್ ಮೀ ಖರೀ ಶ್ರದ್ಧಾ ವ ನಿಷ್ಠಾ ಬಾಳ್ಗೇನ್. ಮೀ ಭಾರತಾಚಿ ಸಾರ್ವಭೌಮತ ವ ಏಕಾತ್ಮತಾ ಉನ್ನತ ರಾಖೀನ್. ಮೀ ಮಹಾರಾಷ್ಟ್ರ ರಾಜ್ಯಾಚಾ ಮುಖ್ಯಮಂತ್ರಿ ಮಡೋನ್ ಮಾಜಿ ಕಾಮೆ ನಿಷ್ಠಾಪೂರ್ವಕ ವ ಶುದ್ಧ ಬುದ್ಧಿನೆ ಪಾರ್ ಪಾಡೀನ್. ಆಣಿ ಸಂವಿಧಾನ ವ ಕಾಯ್ದಾ ಯಾನುಸಾರ ಸರ್ವ ತರೆಚಾ ಲೋಕಾನಾ ಮೀ ನಿರ್ಭಯಪಣೆ ವ ನಿಸ್ಪೃಹಪಣೆ ತಸೇಚ ಕೋಣಾಚಾಹಿ ವಿಷಯೀ ಮಮತ್ವ ಭಾವ ಕಿಂವಾ ಆಕಸ್ ನ ಬಾಳಕ್ತಾ ನ್ಯಾಯ ವಾಗಣೂಕ್ ದೇನ್. ಉದ್ಧವ್ ಠಾಕ್ರೆಯವರದ್ದು ಕೂಡ ಅಪ್ಪನಂತೆ ಒಂದು ರೋಚಕ ಕತೆ. ಅಪ್ಪನಂತೆ ಉದ್ಧವ್ ಠಾಕ್ರೆ ಕೂಡ ಒಬ್ಬ ವ್ಯಂಗ್ಯ ಚಿತ್ರಕಾರನಾಗಿದ್ದವರು. ಅಪ್ಪನಷ್ಟು ಗಡುಸಿಲ್ಲದಿದ್ದರು, ಅಪ್ಪನಷ್ಟೇ ಮಹಾ ಚಾಣಕ್ಯ. ಬಿಜೆಪಿಯ ಚಾಣಕ್ಯ ಎಂದೇ ಖ್ಯಾತಿಯ ಅಮಿತ್ ಶಾಗೆ ಸೆಡ್ ಹೊಡೆದು ಮಹಾರಾಷ್ಟ್ರ ಸರ್ಕಾರದ ಗದ್ದುಗೆ ಏರಿದ ಉದ್ಧವ್ ಚಾಣಕ್ಯ ರಾಜಕಾರಣಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಒಂದೇ ಒಂದು ಚುನಾವಣೆ ಗೆಲ್ಲಲಿಲ್ಲ, ಯಾವುದೇ ಸರ್ಕಾರದ ಆಡಳಿತದಲ್ಲಿ ಅಧಿಕಾರ ಅನುಭವಿಸಿರಲಿಲ್ಲ. ಆದರೆ ಅಧಿಕಾರದಲ್ಲಿ ನಿಮಗೆ ಸಮಪಾಲಿಲ್ಲ ಎಂದ ಬಿಜೆಪಿಗೆ ತಕ್ಕ ಪಾಠ ಕಲಿಸಿ ಮುಂದಿನ 5 ವರ್ಷಕ್ಕೆ ಮಹಾರಾಷ್ಟ್ರ ಸರ್ಕಾರದ ಗದ್ದುಗೆ ಏರಿದ ಉದ್ಧವ್ ಠಾಕ್ರೆ ನಿಜಕ್ಕೂ ಮೋದಿ ಅಂಡ್ ಅಮಿತ್ ಶಾರಂತ ಘಟಾನುಘಟಿಗಳಿಗೆ ಬೆವರಿಳಿಸಿದ್ದಾರೆ. ಆರಂಭದಲ್ಲಿ ಉದ್ಧವ್ ವ್ಯಕ್ತಿತ್ವವನ್ನು ಕಂಡವರು ಅವರು ರಾಜಕಾರಣಿಯಾಗಿ ಬೆಳೆದು ಇಡೀ ಮಹಾರಾಷ್ಟ್ರದ ರಾಜಕೀಯವನ್ನೇ ನಿಯಂತ್ರಿಸಬಲ್ಲ ಮಟ್ಟಕ್ಕೆ ಗೇರುತ್ತಾರೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಯಾಕಂದರೆ ಉದ್ಧವರದ್ದು ಸಂಕೋಚದ, ಮಿತ ಭಾಷೆಯ ಮತ್ತು ಅಂತರ್ಮುಖಿ ವ್ಯಕ್ತಿತ್ವ. ಇದೇ ಕಾರಣಕ್ಕೆ ಬಾಳ ಠಾಕ್ರೆಯ ಉತ್ತರಾಧಿಕಾರಿ ಎಂಬಂತೆ ಬೆಳೆದು ನಿಂತಿದ್ದು ಅವರ ಚಿಕ್ಕಪ್ಪನ ಮಗ ರಾಜ್ ಠಾಕ್ರೆ. ರಾಜ್ ಠಾಕ್ರೆಯದ್ದು ಉದ್ಧವ್ ಅವರಿಗಿಂತ ವಿರುದ್ಧದ ಸ್ವಭಾವ. ಉದ್ಧವ್ ಠಾಕ್ರೆಯನ್ನ ಅವರ ಚಿಕ್ಕಪ್ಪ ಅಂದರೆ ರಾಜ್ ಠಾಕ್ರೆಯ ತಂದೆ ಶ್ರೀಕಾಂತ್ ಠಾಕ್ರೆ ಕರೆಯುತ್ತಿದ್ದದೆ ಡಿಂಗಾ ಎಂದು. ಚಿಕ್ಕಪ್ಪನ ಒಡನಾಟದಲ್ಲಿಯೇ ಹೆಚ್ಚು ಬೆಳೆದ ಉದ್ಧವ್ ಬಳಿಕ ಅವರ ಪ್ರಭಾವದಿಂದಲೇ ಛಾಯಾಗ್ರಹಣದತ್ತ ಹೊರಡುತ್ತಾರೆ. 9 ವರ್ಷದ ಮಗುವಾಗಿದ್ದಾಗ ತೀವ್ರ ಕಾಯಿಲೆಗೆ ಒಳಗಾಗಿದ್ದ ಉದ್ಧವರನ್ನ ತಮ್ಮ ಸ್ವಂತ ಮಗನಂತೆ ಹೆಚ್ಚಾಗಿ ಆರೈಕೆ ಮಾಡಿದವರೇ ಚಿಕ್ಕಪ್ಪ ಶ್ರೀಕಾಂತ್ ಠಾಕ್ರೆ. ಛಾಯಾಗ್ರಹಣ ಮತ್ತು ವ್ಯಂಗ್ಯ ಚಿತ್ರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ಉದ್ಧವ್ ಪ್ರತಿಷ್ಠಿತ ಜೆಜೆ ಅನ್ವಯಿಕ ಕಲಾ ಸಂಸ್ಥೆಯಿಂದ ಪದವಿ ಪಡೆಯುತ್ತಾರೆ. ಬಳಿಕ ಸ್ನೇಹಿತರ ಜೊತೆಗೂಡಿ ಜಾಹೀರಾತು ಸಂಸ್ಥೆಯೊಂದನ್ನು ಹುಟ್ಟುಹಾಕ್ತಾರೆ. 1989ರಲ್ಲಿ ಶಿವಸೇನಾ ತನ್ನ ಮುಖವಾಣಿಯಾದ ಸಾಮನ ಆರಂಭಿಸಿದಾಗ ಅದರಲ್ಲಿ ಉದ್ಧವ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಂತರ ಅದರ ಸಂಪಾದಕರು ಆಗ್ತಾರೆ. 1988ರಲ್ಲಿ ರಾಜ್ ಠಾಕ್ರೆ ಸೇನಾದ ಯುವ ಘಟಕ ಭಾರತೀಯ ವಿದ್ಯಾರ್ಥಿ ಸೇನಾದ ಅಧ್ಯಕ್ಷರಾಗುವ ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾರೆ.
ಆಗ ಅವರಿಗೆ ಕೇವಲ 20 ವರ್ಷ. ಆಗಲೇ ಅವರನ್ನ ಬಾಳ ಠಾಕ್ರೆಯವರ ಉತ್ತರಾಧಿಕಾರಿ ಎಂದು ಬಿಂಬಿಸಲಾಗಿತ್ತು. ಆದರೆ ಕುಟುಂಬದೊಳಗಿನ ರಾಜಕೀಯದ ಮೇಲಾಟ, ಇವತ್ತು ಸೌಮ್ಯ ಸ್ವಭಾವದ ಉದ್ಧವ್ ಠಾಕ್ರೆಯನ್ನ ಮುಖ್ಯಮಂತ್ರಿ ಗದ್ದುಗೆಗೇರಿಸಿ ನಿಲ್ಲಿಸಿದೆ. ಉದ್ಧವ್ ಠಾಕ್ರೆ 1990 ಏಪ್ರಿಲ್ನಲ್ಲಿ ಸೇನಾದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳುವ ಮೂಲಕ ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜ್ ಠಾಕ್ರೆ ಬಗ್ಗೆ ಅಸಮಾಧಾನವಿದ್ದ ಸೇನಾದ ಒಂದು ವರ್ಗ ಮಿತ ಭಾಷೆ ಉದ್ಧವ್ರನ್ನ ಪರ್ಯಾಯವಾಗಿ ಬೆಳೆಸುತ್ತೆ. ಅಲ್ಲಿಂದ ಶುರುವಾಗಿದ್ದೆ ಉದ್ಧವ್ರವರ ರಿಯಲ್ ಪೊಲಿಟಿಕಲ್ ಜರ್ನಿ. ಇದೇ ವೇಳೆ ಠಾಕ್ರೆ ಕುಟುಂಬ ಸಾಲು ಸಾಲು ಸಾವುಗಳನ್ನು ನೋಡಬೇಕಾಗತ್ತೆ. ಬಾಳ ಠಾಕ್ರೆ ಅವರ ಪತ್ನಿ ಮೀನಾ 1995 ಮೃತಪಡ್ತಾರೆ. ಅವರ ಹಿರಿಮಗ ಬಿಂದು ಮಾಧವ್ ಮರು ವರ್ಷ ಕಾರು ಅಪಘಾತದಲ್ಲಿ ನಿಧನರಾಗ್ತಾರೆ. ಎರಡನೇ ಮಗ ಜಯದೇವರ್ ಕೂಡ ಮರಣ ಹೊಂದುತ್ತಾರೆ. ಇದರಿಂದ ಕೊನೆಯ ದಿನಗಳಲ್ಲಿ ಬಾಳ ಠಾಕ್ರೆ ಉದ್ಧವರನ್ನೇ ಹೆಚ್ಚು ಅವಲಂಬಿಸಬೇಕಾಗುತ್ತೆ. ಅಪ್ಪನ ಅನಾರೋಗ್ಯದ ನಡುವೆ ನಿಧಾನವಾಗಿ ಉದ್ಧವ್ ಮತ್ತು ಅವರ ಪತ್ನಿ ರಶ್ಮಿ ಶಿವಸೇನಾದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಹೋಗ್ತಾರೆ. 2002 ಬಿಎಂಸಿ ಚುನಾವಣೆಯಲ್ಲಿ ಉದ್ಧವ್ ಸಕ್ರಿಯವಾಗಿ ತೊಡಗಿಕೊಂಡು ಶಿವಸೇನಾವನ್ನ ಮುಂಬೈ ನಗರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ತರ್ತಾರೆ. ಇದೇ ವೇಳೆ ಸೇನಾದಿಂದ ಹೊರಬಂದ ರಾಜ್ ಠಾಕ್ರೆ ಶಿವಸೇನೆಯನ್ನ ಎರಡು ಬಣಗಳನ್ನಾಗಿ ಮಾಡ್ತಾರೆ. 2006 ರಾಜ್ ಶಿವಸೇನಾದಿಂದ ಹೊರಬಂದು ಮಹಾರಾಷ್ಟ್ರ ನವ ನಿರ್ಮಾಣ ಸೇನಾವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೂ ಮೊದಲು ಶಿವಸೇನಾ ಮತ್ತು ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ 1996 ಜುಲೈನಲ್ಲಿ ಮುಂಬೈನ ನಿವಾಸಿ ರಮೇಶ್ ಕಿಣಿ ಎಂಬುವರ ಸಾವಿನ ಹಿಂದೆ ರಾಜ್ ಮತ್ತು ಅವರ ಬೆಂಬಲಿಗರ ಕೈವಾಡವಿದೆ ಅನ್ನೋ ಆರೋಪ ಕೇಳಿಬರುತ್ತೆ. ಆಗ ರಾಜ್ ಸಿಬಿಐ ವಿಚಾರಣೆಗೂ ಒಳಗಾಗ್ತಾರೆ. ಇದು ರಾಜ್ ಠಾಕ್ರೆಗೆ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡುತ್ತೆ. ಆಗ ಶಿವಸೇನಾದ ಸಂಪೂರ್ಣ ಹಿಡಿತ ಸಿಕ್ಕಿದ್ದು ಇದೇ ಉದ್ಧವ್ ಠಾಕ್ರೆಗೆ. ಉದ್ಧವ್ ತಮ್ಮ ಪ್ರತಿಸ್ಪರ್ಧಿಗಳಾದ ರಾಜ್, ಮಾಜಿ ಮುಖ್ಯಮಂತ್ರಿ ನಾರಾಯಣ ರಾಣೆ ಮತ್ತು ಅವರ ಅತ್ತಿಗೆ ಅವರನ್ನು ಹಂತ ಹಂತವಾಗಿ ಪಕ್ಕಕ್ಕೆ ತಳ್ಳುತ್ತಾರೆ. ಉದ್ಧವ್ರನ್ನ ಸಾರ್ವಜನಿಕವಾಗಿ ಟೀಕಿಸಿದ ರಾಣೆ ಅವರನ್ನು 2005 ಉಚ್ಚಾಟನೆ ಮಾಡ್ತಾರೆ. 2013 ಬಾಳ ಠಾಕ್ರೆ ನಿಧನದ ಬಳಿಕ ಶಿವಸೇನಾ ಸಂಪೂರ್ಣವಾಗಿ ಉದ್ಧವ್ ಠಾಕ್ರೆಯ ಹಿಡಿತಕ್ಕೆ ಬರುತ್ತೆ. ಈಗ ಶಿವಸೇನಾದಲ್ಲಿ ಉದ್ಧವ್ ಅವರಿಗೆ ಪರ್ಯಾಯವಾದ ನಾಯಕರೇ ಇಲ್ಲ. ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಗ ಆದಿತ್ಯ ಠಾಕ್ರೆಯನ್ನ ಬೆಳೆಸುತ್ತಿದ್ದಾರೆ. ಅವರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಅಭ್ಯರ್ಥಿಯಾಗಿಯೂ ಬಿಂಬಿಸಿದ್ರು. ಆದರೆ ರಾಜಕೀಯದ ಚದುರಂಗದಾಟದಲ್ಲಿ ಠಾಕ್ರೆ ಕುಟುಂಬದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಉದ್ಧವ್ ಠಾಕ್ರೆ ಈಗ ಗದ್ದುಗೆ ಏರಿದ್ದಾರೆ. ಬಿಜೆಪಿ ಜತೆ ಸೇರಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡುತ್ತೇನೆ ಎಂದು ಹೊರಟ ಶಿವಸೇನಾ ಈಗ ತನ್ನ ಬದ್ಧ ವೈರಿಗಳ ಜೊತೆಗೂಡಿ ಸರ್ಕಾರ ರಚಿಸಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇದೊಂದು ಮಹತ್ವವಾದ ತಿರುವು. ಇಲ್ಲಿಂದ ಶಿವಸೇನೆ ಹಾಗೂ ಠಾಕ್ರೆ ಕುಟುಂಬದ ರಾಜಕಾರಣ ಕೂಡ ಒಂದು ಮಗ್ಗಲು ಬದಲಿಸುತ್ತಿದೆ. ಹಿಂದೂ ಮೂಲಭೂತವಾದದಿಂದ ಶಿವಸೇನಾ ಹೊರಬರುವ ಸೂಚನೆ ಸಿಕ್ಕಿದೆ. ಅದೀಗ ಅಭಿವೃದ್ಧಿಯ ಮಂತ್ರವನ್ನು ಜಪಿಸುತ್ತಿದೆ. ಇದನ್ನೇ ಹೇಳೋದು ಕಾಲ ಚಕ್ರ ಎಂದು. ಜೈ ಹಿಂದ್, ಜೈ ಮಹಾರಾಷ್ಟ್ರ.